Yes, Samruddhi Manjunath, ನಿಮ್ಮ ಮಾತುಗಳನ್ನ ಕೇಳ್ತಾರೆ ಒಂದು ರೀತಿ ಭಾವನಾತ್ಮಕ ಜೀವಿ. ಲೈಫ್ ಪುಕ್ಸಾಟೆ ಅಲ್ಲ. ಇವತ್ತು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿ ಕಾಣ್ತಿದ್ರು ನಿಮ್ಮಿಂದ ಕಷ್ಟದ ಮೂಟೆಗಳು ಭಾಳ ಇದೆ. ಎಷ್ಟೋ ಸಾರಿ ಹೇಳೋದಿಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ಭಾಳಷ್ಟು ಕಷ್ಟದ ಕಥೆಗಳಿರ್ತವೆ, ಈಸಿ ಅಲ್ಲ, ಕಣ್ಣೀರಿನ ಕಥೆಗಳಿರುತ್ತೆ ಅಂತ. ನೀವು ಭಾಳಷ್ಟು ಸಾರಿ ಮಾತನಾಡಬೇಕಾದ್ರೆ ಭಾವನಾತ್ಮಕ ಜೀವಿ ಆಗ್ಬಿಡ್ತೀರಿ. ಯಾವ ಕಾರಣಕ್ಕೆ, ಏನಂತ ಇದು ಅಂತ? ಬಹುಶಃ ನಾನು ಭಗವಂತ ಈ ಮಟ್ಟಕ್ಕೆ ನಾನು ತಗೊಂಡ್ಬರ್ತಾನಂತ ಊಹಿಸಿರ್ಲಿಲ್ಲ. ಬಹುಶಃ ನನ್ನ ತಂದೆ ತಾಯಿ ಕೂಡ ನಾನು ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ಊಹಿಸಿರ್ಲಿಲ್ಲ. ನೆವರ್ ಎಕ್ಸ್ಪೆಕ್ಟ್, ಯಾರು ಮಾಡೋಕ್ಕಾಗಲ್ಲ. ಹೇಗೆ ಬಂದೆ ನಾನು, ಹೇಗೆ ಹುಟ್ಟಿದೆ, ಹೇಗೆ ಬಂದೆ, ಎಲ್ಲಿದ್ದೆ ಅನ್ನೋದು ಯಾರು ಇದು ಮಾಡೋಕ್ಕಾಗಲ್ಲ. ಎಲ್ಲ ಅಲ್ಟಿಮೇಟ್ ಎಲ್ಲರೂ ಗೆದ್ದಾಗ ಎಲ್ಲರೂ ಚಪ್ಪಾಳೆ ಹೊಡ್ತಾರೆ, ಇವರು ನಮ್ಮವರು ನಮ್ಮವ್ರು ನಮ್ಮ. ಅದೇ ಸೋತಾಗ ನಮ್ಮಲ್ಲಿ ಎಲ್ಲಿಟ್ಟಿದ್ದಾರೆ ಅಂತ ಆ ಜನನೇ ಇವತ್ತು ಅರ್ಥ ಮಾಡ್ಕೊತಾರೆ. ಯಾಕೆಂತಂದರೆ ಬಹುಶಃ ನನ್ನ ಲೈಫಲ್ಲಿ ನನ್ನ ತಂದೆ ಒಂದು ಊಹೆ ಮಾಡಿದರು, ಒಂದು ಜಾಬ್ಗೆ ಹೋಗ್ತಾನೆ ನನ್ನ ಮಗ ಅಂತ ಊಹೆ ಮಾಡಿದರು. ಒಳ್ಳೆ ಜಾಬ್ ಸಿಕ್ತು, ಅವ್ನು ನನ್ನ ತಂದೆ ಕಳ್ಕೊಂಡೆ. ಫಸ್ಟ್ ಸಂಬಳ ತಂದೆ ಕೊಡಬೇಕು ಅನ್ನೋ ಸಮಯದಲ್ಲಿ ತಂದೆನ ದುರಂತ ತಂದೆ ಕಳ್ಕೊಂಡೆ. ಸಡನ್ಲಿ ತಂದೆ ಕಳ್ಕೊಂಡೆ. ಬಹುಶಃ ನಾನು ಸಕ್ಸಸ್ ಆಗಿ ನಾನು ರಾಜಕಾರಣಕ್ಕೆ ಬಂದು ಬಿಸ್ನೆಸ್ ಮಾಡಿ ರಾಜಕಾರಣಕ್ಕೆ ಬಂದು ಸಕ್ಸಸ್ ಮಾಡಿ ನನ್ನ ತಾಯಿನ ಚೆನ್ನಾಗಿಡಬೇಕು ಅನ್ನೋ ಟೈಮಲ್ಲಿ ನನ್ನ ತಾಯಿಗೆ ಹೇಳ್ತಿದ್ಲು, ನಿನ್ಗೆ ಯಾಕೆ ಬೇಕಿತ್ತಪ್ಪ ಎಲೆಕ್ಷನು ಅಂತ ಹೇಳ್ತಿದ್ಲು. ಇಲ್ಲ ಬೇಕಿತ್ತಮ್ಮ, ಇಲ್ಲ ಬೇಡ, ಜನದ ಮಧ್ಯೆ ಬೇಡಪ್ಪ ಅಂತ ಹೇಳ್ತಿದ್ರು. ಲಾಸ್ಟ್ ವರ್ಷ ಸೋತಾಗ ನಮ್ಮ ತಾಯಿ 6 ತಿಂಗಳು ಆಚೆಗೆ ಬರಲಿಲ್ಲ, ಆರ್ಚೆಗೆ ಬರಲಿಲ್ಲ. ಈ ಟೈಮಿಗೆ ನನ್ನ ತಾಯಿ ಸುಮಾರು ದೇವಸ್ಥಾನಕ್ಕೆ ಹೋಗಿ ಕುರಿ ಎಲ್ಲ ಅರಕೆ ಕೊಟ್ಟು ಎಲ್ಲ ಮಾಡಿ ಇನ್ನೇನು ಗೆಲ್ಲೋ ಟೈಮಲ್ಲಿ ಲಾಸ್ಟು 6 ಮಂತ್ ಬ್ಯಾಗ್ ನನ್ನ ತಾಯಿ ಆಕ್ಸಿಡೆಂಟ್ ತಿರ್ಕೊಂಬಿಟ್ರು. ಮಗ ಕೂಲಿ ಮಾಡಿ ಬದುಕಿರೋರು. ಸಾರಿ, ಇಲ್ಲ ಸಾರಿ ಶಿವ ಇಲ್ಲ 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 ತಂದೆಗೆ ಸಂಬಳ ಕೊಡೋ ಟೈಮಲ್ಲಿ ತಂದೆ ಇಲ್ಲ. ಫಸ್ಟ್ ಸಂಬಳ ಕೊಡ್ಬೇಕು ಅನ್ಕೊಂಡೆ, ತಂದೆ ಇಲ್ಲ. ನಮ್ಮ ತಾಯಿ ತುಂಬ ಅಂದ್ಕೊಂಡೆ, ಗೆದ್ದೆ ಸೋತೆ, ಗೆಲ್ಲೋ ಟೈಮಲ್ಲಿ ತಾಯಿ ಇಲ್ಲ.